ದೇಶದ ಅತಿ ಕಠಿಣ ಪರೀಕ್ಷೆಯಾದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆ ಅಥವಾ ನಾಗರಿಕ ಸೇವೆಗಳ ಪರೀಕ್ಷೆಯನ್ನ ಪಾಸ್ ಮಾಡಲು 95% ಅಭ್ಯರ್ಥಿಗಳಿಗೆ ಮೊದಲ ಪ್ರಯತ್ನದಲ್ಲಿ ಖಂಡಿತ ಆಗೋದೇ ಇಲ್ಲ. ಕೆಲವು ವರ್ಷಗಳ ಕಠಿಣ ಪರಿಶ್ರಮ ಬೇಕೇ ಬೇಕು, ಇಲ್ಲದೆ ತಾಳ್ಮೆ ಅಗತ್ಯ. ಸದಾ ಸಕಾರಾತ್ಮಕವಾಗಿ ಯೋಚಿಸಿ ಓದಲು ಕುಳಿತುಕೊಳ್ಳಬೇಕು. ಸಕ್ಸಸ್ ಸಿಗುವವರೆಗೂ ಬಿಡನು ಎಂಬ ಅಟಿಟ್ಯೂಡ್ ಕೂಡ ಇರಬೇಕು. ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯಾದ UPSC ನಡೆಸುವ ಈ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಸುಮಾರು 7-8 ಲಕ್ಷ ಯುವಕ ಯುವತಿಯರು ತಮ್ಮ ಪ್ರತಿಭೆಗೆ ಸವಾಲು ಮಾಡುತ್ತಾರೆ. ಆದರೆ ತೇರ್ಗಡೆಯಾಗುವ ಪ್ರಮಾಣ ಮಾತ್ರ ಕೇವಲ 2-3% ಮಾತ್ರ. ಅಂತಹ ಪರೀಕ್ಷೆಯಲ್ಲಿ ಪೂರ್ಣ ಕುರುಡುತನ ಇರುವ ಪ್ರಾಂಜಲ್ ಪಾಟೀಲ್ ಎಂಬ ಹುಡುಗಿಯೊಬ್ಬಳು 2 ಬಾರಿ ತೆರಿಗಡೆಯಾಗಿ IAS ಆಫೀಸರ್ ಆಗಿದ್ದಾರೆ ಎಂದರೆ ನಂಬಲು ಸಾಧ್ಯವೇ ಇಲ್ಲ. ಆದರೆ ಇದು ನಿಜ. ಪ್ರಾಂಜಲ್ ಪಾಟೀಲ್ ಮಹಾರಾಷ್ಟ್ರದ ಉಲ್ಲಾಸ್ ನಗರದವರು. ಹುಟ್ಟುವಾಗ ಆಕೆಗೆ ಮುಸುಕು ಮುಸುಕಾಗಿ ಕಾಣುತ್ತಿತ್ತು. 6 ವರ್ಷ ಪ್ರಾಯ ಆದಾಗ ಪೂರ್ತಿಯಾಗಿ ಕುರುಡುತನ ಆವರಿಸಿತ್ತು. ಸಣ್ಣ ಪ್ರಾಯದಲ್ಲಿಯೇ ಆಕೆಯ ದೊಡ್ಡ ಕನಸುಗಳಿಗೆ ಕೊಳ್ಳಿಗಿಟ್ಟ ಅನುಭವ ಆ ಮಗುವಿಗಾಗಿತ್ತು. ಆದರೆ ಮನೆಯವರು ಮತ್ತು ಹೆತ್ತವರು ಆಕೆಯ ಮನೋಸ್ಥೈರ್ಯವನ್ನ ಕುಸಿಯಲು ಮಾತ್ರ ಬಿಡಲಿಲ್ಲ. ಆಕೆ ಮಹಾಪ್ರತಿಭಾವಂತೆ ದಾದರ್ ನಗರದ ಕಮಲ್ ಮೆಹರಾ ಕುರುಡು ಮಕ್ಕಳ ಶಾಲೆಗೆ ಸೇರಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಾರೆ. ಬೈಲಲಿಪಿಯಲ್ಲಿ ಓದಲು ಮತ್ತು ಬರೆಯಲು ಕಲಿಯುತ್ತಾರೆ. ಮುಂದೆ ಸೆಂಟ್ ಎಕ್ಸೇವಿಯರ್ ಕಾಲೇಜ್ನಲ್ಲಿ ರಾಜನೀತಿ ಶಾಸ್ತ್ರದಲ್ಲಿ ಪದವಿ ಪಡೆಯುತ್ತಾರೆ. ಆಗ ಏನೂ ಕಾಣದಿದ್ದರೂ ಉಲ್ಲಾಸ್ ನಗರದ ಮನೆಯಿಂದ ಹೊರಟು ಒಬ್ಬಳೇ ಛತ್ರಪತಿ ಶಿವಾಜಿ ಟರ್ಮಿನಲ್ ವರೆಗೆ ಹೋಗಿ ವಾಪಸ್ಸು ಬರುತ್ತಿದ್ದರು. ಮುಂಬೈ ನಗರದ ಜನರು ತಮ್ಮ ಬಗ್ಗೆ ತುಂಬಾನೇ ಅನುಕಂಪ ಹೊಂದಿದ್ದರು ಎಂದು ಈಗ ಅವರು ಹೇಳುತ್ತಾರೆ. ಮುಂದೆ ಪ್ರಾಂಜಲ್ ಹೊರಟಿದ್ದು ದೆಹಲಿಗೆ. ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಮೂಲಕ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆಯುತ್ತಾರೆ. ಅಲ್ಲಿ ನೋಡಿ ಸಿಕ್ಕಿದ್ದು ಅವರಿಗೆ ಟರ್ನಿಂಗ್ ಪಾಯಿಂಟ್. ಅದೇ ಹೊತ್ತಿಗೆ ವಿದುಷಿ ಎಂಬ ಗೆಳತಿಯ ಮಾತಿನಿಂದ ಆಕೆ ಪ್ರಭಾವಿತರಾಗುತ್ತಾರೆ. IAS ಪರೀಕ್ಷೆಗೆ ಗಂಭೀರವಾದ ಸಿದ್ಧತೆ ನಡೆಸುವಂತೆ ವಿದುಷಿಯು ಆಕೆಗೆ ಸಲಹೆ ನೀಡುತ್ತಾರೆ. ಆಕೆಗೆ ಜಾಜ್ ಅಂದ್ರೆ ಜಾಬ್ ಎಕ್ಸೆಸ್ ವಿತ್ ಸ್ಪೀಚ್ ಎಂಬ ಸಾಫ್ಟ್ವೇರ್ ನೆರವಿನಿಂದ, ಅಂದ್ರೆ ಈ ಸಾಫ್ಟ್ವೇರ್ ಅದು ಯಾವುದೇ ಪುಸ್ತಕಗಳನ್ನ ಗಟ್ಟಿಯಾಗಿ ಓದಿ ಹೇಳುವ ಸಾಫ್ಟ್ವೇರ್ ಇದಾಗಿದೆ. ಅಂದ್ರೆ ಕುರುಡು ಇರುವಂತಹವರು ಯಾವುದೇ ಪುಸ್ತಕವನ್ನ ಈ ಸಾಫ್ಟ್ವೇರ್ ಮೂಲಕ ಎಲ್ಲವನ್ನು ಓದಬಹುದು. ತನ್ನ ಆಲಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡ ಪ್ರಾಂಜಲ್ ಆಕೆ ದಿನಕ್ಕೆ ಕನಿಷ್ಠ ಪಕ್ಷ 10-12 ಗಂಟೆ ಪುಸ್ತಕಗಳನ್ನ ಓದುತ್ತಾ ಇದ್ದರು. ವಿಡಿಯೋ ಪಾಠಗಳನ್ನು ಕೇಳುತ್ತಾ ಇದ್ದರು. ತನ್ನ ಗೆಳತಿಯ ನೆರವನ್ನು ಪಡೆಯುತ್ತಾ ಇದ್ದರು. 2016 ಅವರು ಭಾರತೀಯ ರೈಲ್ವೆ ಸೇವೆಗೆ ಅರ್ಜಿ ಹಾಕುತ್ತಾರೆ. ಆದರೆ ಆಕೆ ಕುರುಡು ಎಂಬ ಕಾರಣಕ್ಕೆ ರೈಲ್ವೆ ಇಲಾಖೆ ಅವರಿಗೆ ಉದ್ಯೋಗವನ್ನ ನಿರಾಕರಣೆ ಮಾಡುತ್ತದೆ. ಆಗ ಸಿಟ್ಟಿಗೆದ್ದ ಪ್ರಾಂಜಲ್ ಆಕೆ ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಮಂತ್ರಿ ಸುರೇಶ್ ಪ್ರಭು ಅವರಿಗೆ ನೇರವಾಗಿ ಪತ್ರ ಬರೆಯುತ್ತಾರೆ. ಆಗ ಸುರೇಶ್ ಪ್ರಭು ಅವರು ಆಕೆಯನ್ನ ಸಂಪರ್ಕ ಮಾಡಿ ನಿಮ್ಮ ವಿದ್ಯೆಗೆ ತಕ್ಕದಾದ ಉದ್ಯೋಗ ಕೊಡುವುದಾಗಿ ಭರವಸೆ ನೀಡುತ್ತಾರೆ. ಆದರೆ ಆಗಲೇ IAS ಪರೀಕ್ಷೆಯ ತಯಾರಿನಲ್ಲಿ ಮುಳುಗಿದ್ದ ಪ್ರಾಂಜಲ್ ಆ ಪ್ರಸ್ತಾವವನ್ನ ಸ್ವೀಕಾರ ಕೂಡ ಮಾಡುವುದಿಲ್ಲ. ಅತ್ಯಂತ ಪ್ರಬಲ ಇಚ್ಛಾಶಕ್ತಿ, ನಿರಂತರ ಪ್ರಯತ್ನ, ಎಂದಿಗೂ ಬತ್ತಿ ಹೋಗದ ಸ್ಫೂರ್ತಿ, ಬೆಟ್ಟದಷ್ಟು ಆತ್ಮವಿಶ್ವಾಸ ಪ್ರಾಂಜಲ್ ಜೊತೆಗೆ 2016 ಅವರು ಮೊದಲ ಬಾರಿಗೆ IAS ಪರೀಕ್ಷೆ ಬರೆದು ಮೊದಲ ಪ್ರಯತ್ನದಲ್ಲಿಯೇ ತೆರೆಗಡೆಯಾಗುತ್ತಾರೆ. ಅದು ಯಾವ ಕೋಚಿಂಗ್ ಇಲ್ಲದೆ. ಆದರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಮಾತ್ರ ಅವರಿಗೆ 744 ರ್ಯಾಂಕ್ ಬಂದಿತ್ತು. ಅದು ಅವರಿಗೆ ತೃಪ್ತಿ ಕೊಡುವುದಿಲ್ಲ. ಯಾವುದೋ ಒಂದು ಅಜ್ಞಾತ ಇಲಾಖೆಯಲ್ಲಿ ಸಾಮಾನ್ಯ ಅಧಿಕಾರಿಯಾಗಿ ಕೆಲಸ ಮಾಡಲು ಪ್ರಾಂಜಲ್ ರೆಡಿ ಇರಲಿಲ್ಲ. ಅದಕ್ಕೋಸ್ಕರ 2nd time ಇನ್ನಷ್ಟು ಪ್ರಯತ್ನ ಮಾಡಿ 2017 ಮತ್ತೆ IAS ಪರೀಕ್ಷೆ ಬರೆಯುತ್ತಾರೆ. ಈ ಬಾರಿ ಕೂಡ ತೆರಿಗೆಡೆ ಆದರು. ಆದರೆ ಈ ಬಾರಿಯ ರ್ಯಾಂಕಿಂಗ್ 124. ಭಾರತದ ಮೊಟ್ಟ ಮೊದಲ ದೃಷ್ಟಿ ವಿಕಲತೆಯ ಸಾಧಕಿಯಾಗಿ ಆಕೆ IAS ಪರೀಕ್ಷೆ ತೆರಿಗಡೆಯಾಗಿದ್ದರು. ಲಿಖಿತ ಪರೀಕ್ಷೆಯಲ್ಲಿ ಆಕೆ ಪಡೆದ ಅಂಕಗಳು 854 ಹಾಗೂ ಸಂದರ್ಶನದಲ್ಲಿ ಆಕೆ ಪಡೆದ ಅಂಕಗಳು 179, ಒಟ್ಟು 1033 ಅಂಕಗಳನ್ನು ಪಡೆದಿದ್ದರು. ಮುಂದೆ ತರಬೇತಿಯನ್ನು ಮುಗಿಸಿ May 28, 2018 ಅವರು ಕೇರಳದ ಎರ್ನಾಕುಲಂ ಜಿಲ್ಲೆಯ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ನೇಮಕ ಪಡೆಯುತ್ತಾರೆ. ಮುಂದೆ October 14, 2019 ಸಬ್ ಕಲೆಕ್ಟರ್ ಆಗಿ ತಿರುವನಂತಪುರಂ ಜಿಲ್ಲೆಗೆ ನೇಮಕ ಪಡೆಯುತ್ತಾರೆ. ಯಾರ ಸಹಾಯ ಇಲ್ಲದೆ ತನ್ನ ಕೆಲಸವನ್ನು ತಾನೇ ಮಾಡುವ ಪ್ರಾಂಜಲ್ ಅದ್ಭುತವಾದ ಮೆಮೊರಿ ಪವರ್ನ ಹೊಂದಿದ್ದಾರೆ.
ಸಮಾಜ ಸೇವೆಯ ತೀವ್ರವಾದ ತುಡಿತ ಹೊಂದಿರುವ ಪ್ರಾಂಜಲ್ ಬೆಟ್ಟವನ್ನ ಕರಗಿಸುವ ಧೈರ್ಯ ಮತ್ತು ಆತ್ಮವಿಶ್ವಾಸನ ಹೊಂದಿದ್ದಾರೆ. ಅವರ ಮಾತು ನಿಜಕ್ಕೂ ನಿಮ್ಮ ಮನಸ್ಸನ್ನ ತಟ್ಟುತ್ತದೆ. ಅವರು ಹೇಳುವ ಪ್ರಕಾರ, ಸಕ್ಸಸ್ ಡಸಂಟ್ ಗಿವ್ ಅಸ್ ಇನ್ಸ್ಪಿರೇಷನ್, ದ ಸ್ಟ್ರಗಲ್ ಬಿಹೈಂಡ್ ದ ಸಕ್ಸಸ್ ಗಿವ್ ಅಸ್ ಇನ್ಸ್ಪಿರೇಷನ್. ಅಂದ್ರೆ ಯಶಸ್ಸು ನಮಗೆ ಸ್ಫೂರ್ತಿ ನೀಡುವುದಿಲ್ಲ, ಬದಲಾಗಿ ಆ ಯಶಸ್ಸಿನ ಹಿಂದೆ ಇರುವಂತಹ ಆ ಹೋರಾಟ ನಿಜಕ್ಕೂ ನಮಗೆ ಸ್ಫೂರ್ತಿಯನ್ನ ನೀಡುತ್ತದೆ ಎಂದು. ನಿಜಕ್ಕೂ ಇದು ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತಹ ಮಾತಾಗಿದೆ. ಹೌದು, ಇವತ್ತಿನ ಕಾಲದಲ್ಲಿ ಕಣ್ಣಿದ್ದರೂ ಕೂಡ ಸರಿಯಾಗಿ ರಸ್ತೆ ದಾಟೋಕೆ ಆಗೋಲ್ಲ. ಅಂತಹದರಲ್ಲಿ ಒಬ್ಬ ಅಧಿಕಾರಿಯಾಗಿದ್ದಾರೆ ಅಂದ್ರೆ ನಿಜಕ್ಕೂ ಹೆಮ್ಮೆ ಪಡುವ ವಿಷಯ, ಅಚ್ಚರಿ ಪಡೆಯುವ ವಿಷಯ. ಇನ್ನು ಈ ಹುಡುಗಿಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಇವಳ ಹೆಸರು ಲಕ್ಷ್ಮಿ ಕಾಂಬಳೆ. ಹೆಸರು ಮಾತ್ರ ಲಕ್ಷ್ಮಿ, ಆದ್ರೆ ಜೇಬಿನಲ್ಲಿ ಸಂಸಾರ ನಡೆಸಲು ಕೂಡ ಬಿಡಗಾಸಿಲ್ಲ. ಕೆಲವು ವರ್ಷಗಳಿಂದ ಅಷ್ಟೇ ಗ್ವಾಲಿಯರ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಾಳೆ. ಲಕ್ಷ್ಮಿಯ ಗಂಡ ಈ ಹಿಂದೆ ಹೃದಯಾಘಾತದಿಂದ ಅಕಾಲಿಕ ಮರಣವನ್ನ ಹೊಂದಿದ್ದರು. ನಿಜ ಹೇಳಬೇಕೆಂದ್ರೆ ಲಕ್ಷ್ಮಿಗೆ ಅವಳ ಗಂಡನೇ ಸರ್ವಸ್ವ ಆಗಿದ್ದ. ಯಾಕಂದ್ರೆ ಲಕ್ಷ್ಮಿಯ ಗಂಡ ಬಡ ಕುಟುಂಬದಿಂದ ಬಂದವರು, ಲಕ್ಷ್ಮಿ ಕೂಡ ಬಡ ಕುಟುಂಬದಿಂದ ಬಂದವರು. ಇದೇ ಕಾರಣ ಲಕ್ಷ್ಮಿಯನ್ನು ಓದಿಸಬೇಕೆಂದು ಹಾಗೂ ಒಬ್ಬ ದೊಡ್ಡ ಆಫೀಸರ್ ಮಾಡಬೇಕೆಂದು ಅವಳ ಗಂಡ ನಿರ್ಧಾರ ಮಾಡಿದ್ದ. ಆದ್ರೆ ಗಂಡನ ಅಕಾಲಿಕ ಸಾವು ಅವಳ ಜೀವನದಲ್ಲಿ ಸುನಾಮಿಯನ್ನೇ ತಂದಿತ್ತು. ತನ್ನ ಎರಡು ಗಂಡು ಮಕ್ಕಳನ್ನ ಓದಿಸಲು ಮತ್ತು ಅವಳ ಅತ್ತೆಯನ್ನು ಕಾಪಾಡಲು ತನ್ನ ಗಂಡನ ಕೆಲಸವನ್ನೇ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿಯಾಗಿ ಕೆಲಸ ಮುಂದುವರಿಸುತ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಂಡ ಕಂಡವರ ಭಾರವನ್ನ ಎತ್ತಿ ಮುಲಾಜು ಇಲ್ಲದೆ ದುಡ್ಡಿಗಾಗಿ ಕೆಲಸವನ್ನ ಮಾಡುತ್ತಿದ್ದರು. ಕೆಲಸ ಎಂಥದೇ ಆಗಲಿ, ಅದು ಕೆಲಸ, ಅದು ತನ್ನ ಸಂಸಾರವನ್ನು ನಡೆಸುತ್ತದೆ ಅಂದರೆ ಅದಕ್ಕೆ ನಾವು ಮರ್ಯಾದೆಯಿಂದ ಭಕ್ತಿಯಿಂದ ಎಂತಹ ಕೆಲಸವನ್ನು ಮಾಡಲೇಬೇಕು ಎನ್ನುವುದು ಲಕ್ಷ್ಮಿಯ ಉದ್ದೇಶವಾಗಿತ್ತು. ಹೀಗೆ ಕೆಲಸ ಮಾಡಿ ಸಾಯಂಕಾಲ ಬಂದು 9 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆಯವರೆಗೂ IAS ಪರೀಕ್ಷೆಗೆ ಸಜ್ಜಾಗಲು ಓದುತ್ತಿದ್ದರು. ಆದರೆ ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದ ಯಾವೊಬ್ಬ ಅಧಿಕಾರಿಯಾಗಲಿ ಹಾಗೂ ಅಲ್ಲಿಯ ಬೇರೆ ಕೂಲಿ ಕೆಲಸ ಮಾಡುವ ಕೂಲಿಗಾರರಾಗಲಿ ಲಕ್ಷ್ಮಿಯ ಈ ಗುಟ್ಟು ಯಾರಿಗೂ ಗೊತ್ತಿರಲಿಲ್ಲ. ಆದರೆ 2009 ಲಕ್ಷ್ಮಿ ಕಾಂಬಳೆ IAS ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ಈ ವಿಷಯ ಅಲ್ಲಿನ ಸ್ಟೇಷನ್ ಮಾಸ್ಟರ್ಗೆ ಗೊತ್ತಾಗುತ್ತದೆ. ಗೊತ್ತಾಗುತ್ತಿದ್ದ ಹಾಗೆ ಪೇಪರ್ನಲ್ಲಿ ಓದಿದ ಆ ಸ್ಟೇಷನ್ ಮಾಸ್ಟರ್ ಆಶ್ಚರ್ಯಚಕಿತರಾಗುತ್ತಾರೆ. ಹೀಗೆ ಮೊದಲು ಬಂದು ಅವರು ಅವಳಿಗೆ ಸಲ್ಯೂಟ್ ಹೊಡೆಯುತ್ತಾರೆ. ಇದನ್ನು ಕಂಡಂತಹ ಉಳಿದ ಕೂಲಿಗಾರರು ಅಚ್ಚರಿ ಪಡುತ್ತಾರೆ. ಆಮೇಲೆ ಗೊತ್ತಾಗುತ್ತದೆ ಲಕ್ಷ್ಮಿ ಒಬ್ಬ IAS ಅಧಿಕಾರಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಎಂದು. ಅವರ ಜೊತೆಗಿರುವಂತಹ ಇತರ ಕೂಲಿಗಳು ಈಗ ನಿಜಕ್ಕೂ ಲಕ್ಷ್ಮಿಯ ಬಗ್ಗೆ ಹೆಮ್ಮೆ ಪಡುತ್ತಾರೆ. ನೋಡಿದಿರಾ ಸ್ನೇಹಿತರೆ, ನಿಜ ಹೇಳಬೇಕೆಂದ್ರೆ ಇಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಹೆಚ್ಚಾಗಿ ಈ ರೀತಿಯ ಕಷ್ಟಗಳನ್ನೇ ಪಟ್ಟು ಮೇಲೆ ಬಂದವರಾಗಿದ್ದಾರೆ. ನಿಜಕ್ಕೂ ಈ ಎರಡೂ ಘಟನೆಗಳು ಸ್ಫೂರ್ತಿ ನೀಡುವಂತಹ ವಿಷಯಗಳಾಗಿವೆ. ನಿಜಕ್ಕೂ ನೀವು ಇದರಿಂದ ಸ್ಫೂರ್ತಿಗೊಂಡಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೂ ನಿಮ್ಮ ಜೀವನಕ್ಕೆ ಇವುಗಳನ್ನ ಅಳವಡಿಸಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂತಹದೇ ಕೆಲವು ಅಚ್ಚರಿಯ ಹಾಗೂ ಸ್ಫೂರ್ತಿದಾಯಕ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.